ಬೆಂಗಳೂರಿನ ಯಮಗುಂಡಿಗೆ ಮತ್ತೊಂದು ಬಲಿ ಎರಡು ಅಡಿ ಗುಂಡಿ ಮುಚ್ಚಲು ಬೇಕಿದ್ದ ಯುವಕನ ಪ್ರಾಣ ಎದೆಯತ್ತರದ ಮಗನ ಕಳೆದುಕೊಂಡು ಕಣ್ಣೀರ ಕಡಲಲ್ಲಿ ಮುಳುಗಿದ ಕುಟುಂಬ ಮಂಗಳವಾರ ಹಿಜಾಬ್ ವಿವಾದದ ತೀರ್ಪು ಪ್ರಕಟಿಸಲಿರುವ ಹೈಕೋರ್ಟ್ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಬೆಂಗಳೂರಲ್ಲಿ ಒಂದು ವಾರ ನಿಷೇಧಾಜ್ಞೆ 10,000 ಪೊಲೀಸರ ನಿಯೋಜನೆ ಚಿನ್ನಾಭರಣದ ಆಸೆಗೆ ವೃತ್ತ ದಂಪತಿ ಮೇಲೆ ಅಟ್ಯಾಕ್ ಆಡಿಸಿ ಬೆಳೆಸಿದವರ ಹತ್ಯೆಗೆ ಯತ್ನಿಸಿದ ಪಾಪಿ ಸ್ಥಳೀಯರ ಸಹಾಯದಿಂದ ಆರೋಪಿಯನ್ನ ಪೊಲೀಸರಿಗೆ ಒಪ್ಪಿಸಿದ ಮನೆ ಮಾಲೀಕ ಸಿದ್ರಾಮಯ್ಯ ಕನಸಿನ ಕೂಸಿಗೆ ಕುತ್ತು ಮುಚ್ಚುವ ಹಂತಕ್ಕೆ ತಲುಪಿದ ಇಂದಿರಾ ಕ್ಯಾಂಟೀನ್ ಗುಣಮಟ್ಟದ ಆಹಾರ ಪೂರೈಕೆ ಮಾಡುತ್ತಿಲ್ಲ ಅಂತ ಕೈ ನಾಯಕರ ಆರೋಪ